ಶ್ರೀರಂಗಪಟ್ಟಣದಲ್ಲಿ ಅದ್ದೂರಿ ಹನುಮ ಸಂಕೀರ್ತನ ಯಾತ್ರೆ. ಹಿಜಬ್ ಹೋರಾಟಗಾರರಿಗೆ ಅಲ್ ಖೈದಾ ನೆರವು ನೀಡುತ್ತಿದ್ದ. ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಮಾಲಾಧಾರಿಗಳಿಂದ ಮೋದಿ ಮತ್ತೊಮ್ಮೆ ಘೋಷಣೆ. ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ಸಂಭ್ರಮ ಹೇಗಿತ್ತು? ದಮ್ಮಿದ್ರೆ ಹಿಂದೂ ರಾಷ್ಟ್ರ ಆಗೋದನ್ನ ತಡೀಲಿ ಅಂತ ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ. ಇದೆಲ್ಲದರ ಮಾಹಿತಿ ಇಲ್ಲಿದೆ ನೋಡಿ. ಹನುಮನ ಜನ್ಮಸ್ಥಳ ಕೊಪ್ಪಳದಿಂದ ಅಂಜನಾದ್ರಿಯಲ್ಲಿ ಹನುಮ ಮಾಲಾ ವಿಸರ್ಜನೆ ಕಾರ್ಯ ನಡೆಸಲಾಯಿತು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತದಲ್ಲಿ ಲಕ್ಷಾಂತರ ಹನುಮಾಧಾರಿಗಳು ಹನುಮ ಮಾಲಾ ವಿಸರ್ಜನೆ ಮಾಡಿದ್ರು. ನಾಡಿನ ಮೂಲೆ ಮೂಲೆಗಳಿಂದ ಮಾಲಾಧಾರಿಗಳು ಆಗಮಿಸಿದ್ರು. ಅಂಜನಾದ್ರಿ ಬೆಟ್ಟದಲ್ಲಿ ಸಾವಿರಾರು ಹನುಮ ಭಕ್ತರು ಆಂಜನೇಯ ನಾಮ ಸ್ಮರಣೆ ಮಾಡಿದ್ರು. ಈ ವೇಳೆ ವೀರ ಸಾವರ್ಕರ್, ಮೋದಿ, ಪುನೀತ್ ರಾಜ್ಕುಮಾರ್ ಫೋಟೋಗಳು ರಾರಾಜಿಸ್ತಾ ಇದ್ವು. ಕೈಯಲ್ಲಿ ಮೋದಿ ಸಾವರ್ಕರ್ ಫೋಟೋ ಹಿಡ್ಕೊಂಡು ಬೆಟ್ಟ ಹತ್ತಿದಂತಹ ಹನುಮ ಭಕ್ತರು ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ ಅಂತ ಘೋಷಣೆ ಕೂಗಿದ್ರು. ಇನ್ನು ಹನುಮ ಮಾಲೆ ವಿಸರ್ಜನೆ ಹಿನ್ನೆಲೆಯಲ್ಲಿ ಅಂಜನಾದ್ರಿಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಏರ್ಪಾಡು ಮಾಡಲಾಗಿತ್ತು. ಇಂದಿನಿಂದ ಮೂರು ದಿನಗಳ ಕಾಲ ದತ್ತ ಜಯಂತಿ ನಡೆಯುತ್ತೆ. ದತ್ತ ಜಯಂತಿ ಅಂಗವಾಗಿ ಇವತ್ತು ಅನಸೂಯ ಜಯಂತಿಯನ್ನು ನಡೆಸಲಾಯಿತು. ಈ ಪ್ರಯುಕ್ತ ಚಿಕ್ಕಮಗಳೂರು ನಗರದಲ್ಲಿ ನಡೆದಂತಹ ಸಂಕೀರ್ತನಾ ಯಾತ್ರೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದಂತಹ ಸಾವಿರಾರು ಮಹಿಳೆಯರು ಸೇರಿದಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಿದ್ರು. ಚಿಕ್ಕಮಗಳೂರು ನಗರದ ಬೋಳರಾಮೇಶ್ವರ ದೇವಾಲಯದಿಂದ ಆರಂಭವಾದಂತಹ ಸಂಕೀರ್ತನಾ ಯಾತ್ರೆ, ಬಳಿಕ ಇನಾಂ ದತ್ತಾತ್ರೇಯ ಬಾಬಾ ಬುಡನ್ಗಿರಿ ಸ್ವಾಮಿ ದರ್ಗಾದಲ್ಲಿ ದತ್ತ ಪಾದುಕೆ ದರ್ಶನದಲ್ಲಿ ಅಂತಿಮ ಆಯಿತು. ಇನ್ನು ಮಹಿಳೆಯರು ದತ್ತ ಪಾದುಕೆ ದರ್ಶನ ಮಾಡಿ ಹೋಮದಲ್ಲಿ ಭಾಗಿಯಾಗಿದ್ರು. ನಗರದಲ್ಲಿ ಮಾಲಾಧಾರಿಗಳಾಗಿ ಸಾವಿರಾರು ಮಹಿಳೆಯರು ಹೆಜ್ಜೆ ಹಾಕಿದ್ದು ಸಂಕೀರ್ತನಾ ಯಾತ್ರೆಗೆ ಸಾವಿರಾರು ಪೊಲೀಸರ ಭದ್ರತೆಯನ್ನ ಒದಗಿಸಿಕೊಡಲಾಗಿತ್ತು. ಇನ್ನು ನಾಳೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ದತ್ತ ಮಾಲೆ ಧರಿಸಲಿದ್ದಾರೆ. ಇವತ್ತು ಸಂಜೆ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಅಶೋಕ್ ಪ್ರಯಾಣ ಬೆಳೆಸಲಿದ್ದು ನಾಳೆ ಮಧ್ಯಾಹ್ನ 2 ಗಂಟೆಗೆ ಚಿಕ್ಕಮಗಳೂರಿನಲ್ಲಿ ಮಾಲೆಯನ್ನ ಧರಿಸುತ್ತಾರೆ. ಬಳಿಕ ಶೋಭಾಯಾತ್ರೆಯಲ್ಲಿ ಭಾಗಿಯಾಗುತ್ತಾರೆ. ಚಿಕ್ಕಮಗಳೂರಿನ ರಾಮಧೇನು ಗಣಪತಿ ದೇವಸ್ಥಾನದ ಬಳಿಕ ಶೋಭಾಯಾತ್ರೆ ನಡೆಯುತ್ತೆ. ದಾವಣಗೆರೆ ನಗರದ ಎಂಬಿಎ ಮೈದಾನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ 24ನೇ ರಾಷ್ಟೀಯ ಮಹಾ ಅಧಿವೇಶನ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಬಿಎಸ್ವೈ, ಬೊಮ್ಮಾಯಿ ವಿಜಯೇಂದ್ರ, ರೇಣುಕಾಚಾರ್ಯ, ಮಾಡಾಳ್ ಮಲ್ಲಿಕಾರ್ಜುನ, ಎಂಎಲ್ಸಿ ಜಗದೀಶ್ ಶೆಟ್ಟರ್, ಮಲ್ಲಿಕಾರ್ಜುನ ಮುರುಘಾಶ್ರೀ, ಹುಕ್ಕೇರಿಯ ಸದಾಶಿವಶ್ರೀ, ದಿಂಗಾಲೇಶ್ವರ ಶ್ರೀ ಉಪಸ್ಥಿತರಿದ್ದರು. ವೀರಶೈವ ಲಿಂಗಾಯತ ಅಧಿವೇಶನಕ್ಕೆ ಆಹ್ವಾನಿಸಿದ್ರು ಕೂಡ ಸಚಿವ ಎಂಬಿ ಪಾಟೀಲ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರ ಉಳಿದಿದ್ದಾರೆ. ಅಧಿವೇಶನದಲ್ಲಿ ಭಾಷಣ ಮಾಡಿದಂತಹ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಮಹಾಸಭಾ ಅಂದ್ರೆ ಅದೊಂದು ದೊಡ್ಡ ಸಂಸಾರ ಇದ್ದಂತೆ, ಎಳ್ಳು ಕಾಳಷ್ಟು ಇತರರಿಗೆ ನೋವು ಮಾಡದ ಸಮಾಜ ನಮ್ದು ಅಂತ ಹೇಳಿದ್ರು. ಇನ್ನು ಜಗದೀಶ್ ಶೆಟ್ಟರ್ ಮಾತನಾಡಿ, ಕೇಂದ್ರ ಸರ್ಕಾರದ ಒಬಿಸಿ ಪಟ್ಟಿಯಲ್ಲಿ ಎಲ್ಲಾ ಲಿಂಗಾಯತ ಒಳಪಂಗಡ ಸೇರಬೇಕು, ಲಿಂಗಾಯತ ಮೀಸಲಾತಿ ಸ್ವಾತಂತ್ರ್ಯ ಧರ್ಮಕ್ಕೆ ಹೋರಾಡಬೇಕಾಗಿದೆ ಅಂತ ಹೇಳಿದ್ರು. ಇನ್ನು ಲಿಂಗಾಯತ ಸಮಾಜದ ಶಕ್ತಿ ಎಷ್ಟಿದೆ ಅಂತ ವೈಜ್ಞಾನಿಕ ಸಮೀಕ್ಷೆ ಆಗಬೇಕು, ಒಳಪಂಗಡಗಳೆಲ್ಲವೂ ವೀರ ಲಿಂಗಾಯತರ ಸಂಘಟನೆಗೆ ಒತ್ತು ನೀಡಬೇಕು ಅಂತ ಹೇಳಿದ್ರು. ಇನ್ನು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಲಿಂಗಾಯತ ಸಮಾಜ ಕವಲು ದಾರಿಯಲ್ಲಿ ಸಾಗ್ತಾ ಇದೆ, ಯುವಕರು ಧ್ವನಿ ಎತ್ತದೆ ಹೋದ್ರೆ ವೀರಶೈವ ಲಿಂಗಾಯತ ಸಮಾಜ ಇತಿಹಾಸದ ಪುಟ ಸೇರುತ್ತೆ ಅಂತ ಎಚ್ಚರಿಕೆ ಕೊಟ್ಟರು. ಇವತ್ತು ಇಷ್ಟು ದೊಡ್ಡ ಬೃಹದಾಕಾರವಾಗಿ ಬೆಳೆದಿರತಕ್ಕಂತ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಇವತ್ತು ಕವಲು ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಇವತ್ತು ನಾವುಗಳು ಇವತ್ತು ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡದೆ ಹೋದ್ರೆ ವೀರಶೈವ ಲಿಂಗಾಯತ ಸಮಾಜ ಇತಿಹಾಸದ ಪುಟಗಳಲ್ಲಿ ಸೇರ್ತದೆ ಅಂತ ಹೊರತು ಈ ಸಮಾಜವನ್ನು ಮುಂತಕೊಂಡು ಹೋಗ್ತಕ್ಕಂಥ ಕೆಲಸ ಆಗೋದಿಲ್ಲ. ಬಿಜೆಪಿಯವರು ಗೋಡ್ಸೆ ಅನುಯಾಯಿ ಅಂತ ಹುಬ್ಳಿಯಲ್ಲಿ ಕಾಂಗ್ರೆಸ್ ಮುಖಂಡ ಬಿ ಕೆ ಹರಿಪ್ರಸಾದ್ ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಟಿಪ್ಪು ಸುಲ್ತಾನ್ ಪಾರ್ಟ್ ಅಲ್ಲ, ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರ ಪರವಾಗಿದ್ವಿ, ನಮಗೆ ಟಿಪ್ಪು ಸುಲ್ತಾನ್ ಪರ ಅನ್ನೋರು ಬ್ರಿಟಿಷ್ ಬೂಟ್ ನೆಕ್ ಅವರು ಅಂತ ಪರೋಕ್ಷವಾಗಿ ಬಿಜೆಪಿಯವರ ವಿರುದ್ಧ ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ಹಿಜಬ್ ಮತ್ತು ಬುರ್ಖಾ ನಡುವೆ ವ್ಯತ್ಯಾಸ ಇದೆ, ಬಿಜೆಪಿಯವರಿಗೆ ರೈತರು ಮಹಿಳೆಯರ ಶೋಷಣೆ ಬಗ್ಗೆ ಕಾಳಜಿ ಇಲ್ಲ, ನಮ್ದು ಜಾತ್ಯತೀತ ಪಕ್ಷ, ಕಾಂಗ್ರೆಸ್ ಪಕ್ಷ ಸಂವಿಧಾನ ರಕ್ಷಣೆ ಮಾಡ್ತಾ ಇದೆ, ಎಲ್ಲಾ ಜಾತಿ ಧರ್ಮಗಳನ್ನ ಕಾಪಾಡಬೇಕು, ಕಾಂಗ್ರೆಸ್ ತುಷ್ಟೀಕರಣ ಮಾಡ್ತಿಲ್ಲ, ಬಹುಸಂಖ್ಯಾತರ ತುಷ್ಟೀಕರಣ ಮಾಡ್ತಿರೋದು ಬಿಜೆಪಿಯವರು, ಹಿಂಸೆ ಸುಳ್ಳನ ಪ್ರಚಾರ ಮಾಡ್ತಿರೋರು ಬಿಜೆಪಿ ಅಂತ ಗುಡುಗಿದ್ರು. ನೋಡಿ, ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟ್ ಅಲ್ಲ, ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರ ಪರ ಇದ್ದೀವಿ, ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ. ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ ಪಕ್ಷದವರು ಅಂತಾರೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಆದ್ದರಿಂದ ಇವರಿಂದ ನಾವು ಕಲಿಬೇಕಾಗಿಲ್ಲ, ಇವರೆಲ್ಲ ಬ್ರಿಟಿಷರ ಬೂಟ್ ನೆಕ್ದವರು, ಇವ್ರು ನಮಗೆ ಹೇಳ್ಕೊಡೋದು ಬೇಡ, ನಾವು ಟಿಪ್ಪು ಸುಲ್ತಾನ್ ಫಾಲೋ ಮಾಡ್ತೀವಿ, ಇನ್ನೊಬ್ಬರು ಫಾಲೋ ಮಾಡ್ತೀವಿ ಅಂತ ಹೇಳಿ.